ಪ್ರಶ್ನ ಸಂಧಿ ಅಂದಿದ್ರಿ ನೀವು ಬರಾನ ಬೀಗರು ಆ ಬರಾನ ಬೀಗರ ಅಂದಿದೀವಿ ಬಿಟ್ಟಾರ ಅವಾಗ ಈಗ ಯಾಕೋ ಎಣ್ಣೆ ಸಂಧಿಗೆ ಬೀಗರು ಅವಾಗ ಕೇಳಿಸಿಲ್ಲ ಅನುಗುಳ ಇಲ್ಲ ಯಾಕೋ ಹೇಳಿ ಬರುದಿತ್ತಪ್ಪ ಅಲ್ಲಿ ಈಗ ವಿಷಯ ಹೆಂಗದ ತಕ್ಕೇರಿ ಹೆಂಗ್ರಿಪ್ಪ ಸರ್ದಾರಿ ಕೆಲವ ಹತ್ರ ಬೀಗರ ಮಗಾಟ ಸುಲಭ ತಿಳ್ಕೊಂಡ್ ಅರ್ಮ ಕಳೆದ್ರ ಅವ್ರು ಹಾ ಎದುರಾಗದ ಲೇಖ ಬದ್ಧವಾಗಿ ಉತ್ತಾರಿ ನೀವು ಯಾಕ ಬೀಗರತ್ತೀರಿ ಎದುರ ಸಂಬಂಧ ಬೀಗರತ್ತೀರಿ ಕೋರಿ ಚಂದ್ರಮುತ್ತ ಮಗಳನ್ನ ಮಾಲಿಗರೇ ತಗೊಂಡದ ನಡಹಟ್ಟಿ ನಾಗರಾಯಗೌಡನ ಮಗಳನ್ನ ಯಾರಿಗೆ ತಗೊಂಡದ ಯಾರಿಗೆ ತಗೊಂಡಾರೋ ಗುಳ ಅಮೋಷದ ಮುತ್ತಾಗ ತಗೊಂಡದ ಇವ್ರ ಇಬ್ಬರ ಬೆಡಗು ಒಂದಾಯ್ತು ಅಂತ ಹೇಳಿದ್ರು ಅವ್ರು ಶಬಾಸ್ ಕರೆ ನಿಮ್ಮ ಬೆಡ ಯಾವಾಗ್ರಿ ಮಾಸ್ತರ ಅವ್ರ ಅಂದ್ರೆ ಅವ್ರದ್ದು ವೈಯಕ್ತಿಕ ಬೆಡ ಕೇಳ್ತಿರೋ ಇಲ್ಲ ಅವ್ರ ಬೆಡಗನ ಯಾವಾಗ ಅವ್ರ ಸತ್ತತಿ ಬೆಡಗನ ಕೇಳೋಣ ಬರಬ್ರಿ ಈ ಕಡೆ ಶಿವನಿಗೆ ಹುಡುಗ ಮಾತಾಡಬೇಕಾಗಿತ್ತಪ್ಪ ಅಂತಂದ್ರೆ ತಳಪ ಇಲ್ಲಾರ್ದ ಮಾತಾಡಂಗಿಲ್ಲ ಮಾಸ್ತರ್ ಇದು ತಲೆ ಇಟ್ಟುಕೊಂಡು ಮಾತಾಡು ಯಾರ ನೋಡಿ ಎಲ್ಲಿದಾರೆ ಕೇಳಿ ಬಂದು ಇಲ್ಲಿ ಮಾತಾಡ್ತೀನಿ ಅಂದ್ರೆ ಯಾವಾಗ ಹೆಂಗಾಗುತ್ತದ ಗೊತ್ತಲ್ಲ ಹೆಂಗ ಅಕ್ಕದ್ರಿ ಆ ಒಬ್ಬಕ್ಕೆ ಮನ್ಯಾಗ ಮಗಳಿಗೆ ಬುದ್ಧಿ ಹೇಳ್ತಿರೋ ತಾಯಿ ಮಗಳಿಗೆ ಮಗಳಿಗೆ ಹೇಳ್ತಿರೋ ಬುದ್ಧಿ ಏ ಮಗಳ ಆ ನರ್ಮನಿ ಮಲ್ಲವಕ್ಕನ ಮಗಳು ನೋಡ ನಿನ್ನೆ ಮನ್ಯದ ಎಷ್ಟು ಶಾಣೆ ಆಗಿತ್ತು ನೋಡೋದು ಹೌದು ಎಷ್ಟು ಶಾಣೆ ಆಗಿತ್ತು ಮುಸುರಿತ್ತಿಗತ್ತೈತೆ ಕಸ ಹೊಡುತ್ತೈತೆ ಸಾಲಿ ಹೋಗ್ಬಿಟ್ಟಾ ಅನ್ನೋದಕ್ಕೆ ಎಲ್ಲಾ ತಗದ ಮಾಡಿ ಹೊಳೆ ಸಾಲಿ ಹೋಗ್ಕದ ಮಗಳು ನೀ ಏನ್ ತಿಕ್ತಿ ಮಕ್ಕೋತಿ ಆಕಿನ ನೋಡರೆ ಕಲಿ ಯಾಕೆ ಹೇಳಕ್ ಸರ್ ಮಗಳಿಗೆ ಬುದ್ಧಿ ಹೇಳ್ತಿರೋ ತಾಯಿ ಮತ್ತೆ ಕೆಲವೊಂದು ದಿವಸ ಗತಿಸಿದ ಒಳಗೆ ಏನಾಯ್ತತ್ತ ಆ ನರವನ್ನಿ ಮಲ್ಲವರ ಮಗಳು ಸಾಲಿಯಾಗ ಪ್ರೀತಿ ಮಾಡಿ ಒಬ್ಬನ ಕೂಡ ಓಡಿ ಹೋಯ್ತತ್ತ ಶಬಾಷ್ ಓಡಿ ಹಾದ ಬಳಿಕ ಮಗಳು ಅಂದ್ರತ್ತ ಮನ್ಯಾಗ ಬಂದ ತಾಯಿಗೆ ಏನತ್ತ ಯವ ನರಮನಿ ಮಲ್ಲವಕ್ಕನ ಮಲ್ಲವಕ್ಕನ ಮಗಳನ್ನ ನೋಡಿ ಕಲಿ ನೆಲವರ ನರಮನಿ ಮಲ್ಲವಕ್ಕನ ಮಗಳನ್ನ ನೋಡಿ ಕಲಿ ಅಂತ ಹೇಳ್ತಿದ್ದಿ ಆ ನರಮನಿ ಮಲ್ಲವಕ್ಕನ ಮಗಳು ಇವತ್ತು ಒಬ್ಬನು ಕೂಡ ಓಡಿ ಹೋಗಲ್ಲ ನೋಡ ನಾಯಾರು ಕೂಡ ಓಡಿ ಹೋಗಿ ಅಂದ್ರತ್ತಿಗೆ ಯಾರ ಮಾತಾಡಿದ್ ನೋಡಿ ಒಂದು ಕಲಿತು ಮಾತಾಡ್ತೀನಿ ಅಂದ್ರೆ ಹಿಂಗಾಗ್ತದ ಮಾಸ್ತರ ಮಂದಿ ಏನು ಆದ್ರೆ ಹಿಂಗ ಯಾಕತ್ತ ಕೇಳು ನಡಹಟ್ಟಿ ನಾಗರಾಯಗೌಡ ಅಂದ್ರೆ ಯಾರು ನಡಹಟ್ಟಿ ನಾಗರಾಯಗೌಡ ತಾಯಿ ತಂದೆ ಯಾರು ಬರ್ಲಿಲ್ಲ ಒಂದೆರಡು ಪದಮಗೊಂಡಾಗ 42 ಗಂಡ 42 ಹೆಣ್ಣು ಅದ್ರೊಳಗೆ 42 ಗಂಡು ಮಕ್ಕಳು ಯಾರು ಕೇಳು ಹೌದು ಬಿಚ್ಚು ಅದೇ ಕೀಲಿ ಬಿಚ್ಚಿ ಹೇಳಂದೆ ಕೀಲಿ ಬಿಚ್ಚಿ ನಡಹಟ್ಟಿ ನಾಗರಾಯಗೌಡ ಯಾರತ್ತ ಕೇಳಿದ್ರ ಉಂಡಾಡ ಪದಮಗೊಂಡನ ಮಕ್ಕಳೊಳಗ 42 ಮಂದಿ ಗಂಡ ಯಾರತ್ತ ಕೇಳಿದ್ರ ಜಗ್ಗಲ ಮುತ್ತಯ್ಯ ಸಾಯಿ ಮುತ್ತಯ್ಯ ಸೋಯಿ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಾಲ ಮುತ್ತಯ್ಯ ಅಂಬಲಿ ಮುತ್ತಯ್ಯ ಕಂಬಳಿ ಮುತ್ತಯ್ಯ ದೇವರಾಯ ದೇವರಾಯ ವೀರರಾಯ ಹೆಮ್ಮಣರಾಯ ಪ್ರವಣರಾಯ ಭೋಜರಾಯ ಏಕಜಾಡಿ ಮುತ್ತ ಪದ್ಮ ಮುತ್ತ ನೀ ಮುತ್ತ ಹಾಲತ್ತೆಪ್ಪ ರಾಯ ನಡಹಟ್ಟಿ ನಾಗರಾಯ ರಾಯ ಗುಟ್ಟಿರಾಯ ತುರವಿರಾಯ ಕಟ್ಟಿರಾಯ ಕವಡಿರಾಯ ಬನ್ನಿರಾಯ ಬೆಲ್ಲದರಾಯ ಮಣ್ಣಿರಾಯ ಮಜ್ಜಿಗೆರಾಯ ಅವಿನವರು ಹಾಲ ಹಾಲಗತ್ತೆ ಕಡದರಾಯ ಹೊನ್ನರಾಯ ಮಣಿರಾಯ ಮಾಮಣಿರಾಯ ಕೊಡಲಿರಾಯ ಮಗ್ಗದರಾಯ ಡೊಳ್ಳನರಾಯ ಬೆಳ್ಳಿ ಕನಕ ರೇವಣ್ಣ ಹಾಲ ರೇವಣ್ಣ ನಂದಿ ರೇವಣ್ಣ ಇವರು 42 ಮಂದಿ ಮಕ್ಕಳೊಳಗ ಇವ ನಡಹಟ್ಟಿ ನಾಗರಾಯಗೌಡ ಎದ್ದಾವ ಏನ ಹೆಸರು ಹೇಳೋದು ಕೇಪ ಉಂಡಾಡ ಪದಮಗೌಡನ ಮಕ್ಕಳೊಳಗ ಹೌದು ನಡಹಟ್ಟಿ ನಾಗರಾಯಗೌಡನ ಮಗಳು ಅಂದ್ರೆ ಉಂಡಾಡ ಪದಮಗೊಂಡಪ್ಪ ಅಂತಂದ್ರೆ ನಮಗ ಮೂಲ ಮಾಟಿ ಉಂಡಾಡ ಪದಮಗೊಂಡ ಹೌದು ಉಂಡ ಆರಿಗೊಂಡ ರೊಟ್ಟಿಲಿ 6 ಮಂದಿ ಮಕ್ಕಳು ಆಯಿಗೊಂಡ ಜಾಯಿಗೊಂಡ ಅಮರ್ಗೊಂಡ ತುಮರ್ಗೊಂಡ ಬೀರ್ಗೊಂಡ ಮಾರಗೊಂಡ ಲಕ್ಕೊಂಡ ಕಡಿ ಹೊಟ್ಟು ಕರೆತು ಉಂಡಾಡ ಶಿವಪದಮಗೊಂಡ ಹುಟ್ಟ್ಯಾರ ಉಂಡಾಡ ಶಿವಪದವನ್ನ ಹೊಟ್ಟಿಲೆ ನಡಹಟ್ಟಿ ನಾಗರಾಯಗೌಡ ಹುಟ್ಟ್ಯಾನ ಮುಂದೆ ದೇವರಾಯ ಹುಟ್ಟ್ಯಾನ ದೇವರಾಯನ ಹೊಟ್ಟಿಲೆ ದೀಪಕರಾಯ ದುಪ್ಪಕರಾಯ ಆನಕರಾಯ ಚಾಣಕರಾಯ ಆಲಕರಾಯ ಪಾಲಕರಾಯ ಕರಿಯಗೌಡ ಕೆಂಚಗೌಡ ಸೋಮರಾಯ ತುಕ್ಕಾಪರಾಯ ಜಾತರು ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಹುಟ್ಟ್ಯಾರ ಇವ್ರು ಹುಟ್ಟಿಲ ರೆಬ್ಬರಾಯ ಬೀರಮುತ್ತ ಕನ್ನಮುತ್ತ ಸೋಮನಮುತ್ತ ಇವ್ರು 4 ಮಂದಿ ಹುಟ್ಟ್ಯಾರ ಇವ್ರು ಹುಟ್ಟಿಲ ಕಸ್ಕೇವಾಡಿ ಬರಗಾಲಿಸಿದ ಕೆಂಚ ಮಾಳಪ್ಪ ರೂಪಾಜಿ ಮುದ್ದಗೌಡಪ್ಪ ತಿಳಿಸಿದ ಹಿಂಗ ನಮ್ಮ ವಂಶಾವಳಿ ಸಾಗಿ ಬಂದಾಳ ಮತ್ತೆ ಇಲ್ಲಿ ಬಂದ ಅಣತಮರು ಮಾಡ್ತೀನಿ ಅಂದ್ರೆ ಎತ್ತರ ಶಾಣೆ ಇದ್ರು ಮಾಸ್ತಾರ ನಡಹಟ್ಟಿ ನಾಗರಾಯಗೌಡ ಮಗಳು ಪದ್ಮಾವತಿನ ಯೋಗಿನ ಮೋಕ್ಷದ ಮುತ್ತ ಕೊಟ್ಟು ಲಗ್ನ ಮಾಡಿವು ಯೋಗಿನ ಮೋಕ್ಷದ ಮುತ್ತನ ಮಗಳು ಯಾರು ಯಾರ್ಯಾರಿಪ್ಪ ದೇವೇಂದ್ರ ಬೆಳಗಿಸಿದ್ದ ಅಚ್ಚರಗೌಡ ಸೋಮನ ಮುತ್ತೆ ಅವತಾರ ಒದಗಿಸಿದ್ದ ದೇವೇಂದ್ರ ಬೆಳಗಿಸಿದ್ದ ಅಚ್ಚರಗೌಡ ಸೋಮನ ಮುತ್ತೆ ಕರಿಬಿಟ್ಟು ಕಣ್ಣು ಮುತ್ತೆ ಹೆಣ್ಣ ಮಗಳು ಒಬ್ಬಕ್ಕ ರೆಬಕ್ಕವ ಆ ರೆಬಕ್ಕವನ್ನ ಯಾರಿಗೆ ಕೊಟ್ಟು ಲಗ್ನ ಮಾಡ್ರಿ ಹೇಳ ನೋಡ್ರಿ ನಿಮ್ ತಿಂಡಿ ತಂದ್ರ ತಿಂಡಿ ಪಿಂಡಿ ಎಲ್ಲ ಮಾಡ್ಕೊಂಡ್ ಬಂದಾರ ಹೊರಗೆ ಇಂಡಿಯಾಗ
ಇಲ್ಲ ಅವ್ರು ಹೇಳಿದ್ರು ಅನಬೇಕಾದ್ರೆ ಎಚ್ಚರಲೆ ಮಾತಾಡ ಮಗಳ ಅಂತ ಹೇಳಿದ್ರು ಮಗಳ ನೀವ್ ಹ್ಯಾಂಗ್ ಕಾಣಾತ್ರಿ ಹುಡುಗಿಯ ಕಾಣಾತ್ರಿ ಹುಡುಗನ ಕಾಣಾತ್ರಿ ತಿನ್ನ ಇವತ್ತ ಮುದ್ದಾಮ ಕೂಡಿಸಿದ್ದು ಗಡ್ಡಗಚ್ಚಿ ಮಗಳ ನಿಮ್ಗೆ ಕೂಡ ಚದ ಕುದಿರಾತ ಹೇಳಕಡೆ ಯೋಗಿ ನಾನು ಅಮ್ಮನ ಸುತ್ತಿನ ಮುದ್ದನ ಮಗಳಾಗಿರ್ತಕ್ಕಂತ ರೇಬಕವನ ಯಾರಿಗಿತ್ತು ಅಂದರತ್ತೆ ಕೇಳಿದ್ರೆ ನಡಹಟ್ಟಿ ನಾಗರಾಯಗೌಡನ ಮಗಳ ಮಗ ಆಗಿರ್ತಕ್ಕಂತ ಹೊನ್ನಪ್ಪ ಗೌಡಗ ಹೊಳೆ ಮನ ಲಗ್ನದ ಮಾಡ್ಯಾರ ಮಾಡ್ಯಾರ ಇಲ್ಲಿ ಕೇಳ್ರಲ್ಲ ಅಂದ್ರೆ ನಮ್ಮ ಅತ್ತೆ ಮಗಳ ಹೊಳೆ ನಮ್ಮ ಮನೆಗೆ ತಗೊಂಡೇವು ಅಂದ್ರೆ ಏನ ಬೀಗರ ಹಾಕ್ತಿರೋ ಏನ ಪವನ್ಯಾರ ಹಾಕ್ತಿರೋ ಅಣ್ತಮ್ರ ಹಾಕ್ತೇವೆ ನಾವು ಅವ್ರು ಹೇಳಲ್ಲ ಅಕ್ಕ ನಾ ಹೇಳದಲ್ಲ ಈ ಸದ್ಯಕ್ಕೆ ನೋಡ್ರಿ ಇಲ್ಲಿ ನಮ್ಮ ರೂಢಿ ಒಳಗೆ ನಡೆದ ಈಗ ನಮ್ಮ ಮನೆಯೊಳಗೆ ಬಿಗತನ ಮಾಡಬೇಕಾಗಿತ್ತು ಅಂದ್ರೆ ಬಿಗತನ ಹೆಂಗ್ ಮಾಡ್ತಾರಂತ ಕೇಳಿದ್ರ ಹೆಂಗ್ ಮಾಡ್ತಾರ ಗುಳ ಬೇರನ್ನ ಮಣ್ಣಿ ಹೆಣ್ಣು ನೋಡಕ್ ಹೋಗಿದ್ದು ಹೋಗಿದ್ರಲ್ಲ ನಾವು ಉಸಿನಾಗ ನೋಡ್ಲಕ್ಕ ಹೆಣ್ಣು ನೋಡ್ಲಕ್ ಹೋದಾಗ ಹುಡುಗಿನ ನೋಡಿದ ಕೂಡಲೇನೆ ಹುಡುಗಿ ನೆಟ್ಟಲ ನೆಟ್ಟನ ಮೂಗ ಬಟ್ಟಲ ಗಂಡ ಹಾಲ ಗಲ್ಲ ಹವಳದ ತುಟಿ ಗೋಧಿ ಬಣ್ಣ ನೋಡಿ ಕಿಸಿದ ಹುಡುಗನ ಇಕ್ಕಿನೇ ಲಗ್ನ ಆಗುತ್ತೀನಿ ಅಂತ ಹೇಳಿ ಕಿಸಿದ್ರ ನಿಶ್ಚಯ ಮಾಡ್ದ ಫಿಕ್ಸ್ ಫೋನ್ ನಂಬರ್ ಕೊಟ್ಟೆ ಬಂದ ಬರಾಗ ಫಿಕ್ಸ್ ಆಯ್ತು ಫಿಕ್ಸ್ ಆಗಿದ್ನ ಫಿಕ್ಸ್ ಮಾಡಿ ಕಿಸಿದ್ರ ಲಗ್ನ ಆಗ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ್ರು ಏನ ಹುಡುಗ ಪಾಸ್ ಆಗ್ಯಾತ ತಿಳ್ಕೊಂಡ ಬೆಡಗ ಕುಲ ಗೋತ್ರ ಕೇಳ್ಬೇಕಲ್ಲ ಕೇಳ್ಬೇಕಲ್ರಿ ಈಗ ಪದ್ಧತಿ ಅದಾವ ಅಂತ ಕೇಳೋದು ಆ ಹುಡುಗನ ಮನೆಯವ್ರು ಹೋಗಿ ಹುಡುಗಿ ಮನೆಯವ್ರಿ ನಿಮ್ ಬೆಡಗ ಯಾವಾಗ ರೀ ಕೇಳೋದು ನಮ್ ಬೆಡಗ ಹೊಲ್ದಾಗ ಅಗತಿ ಮಾಡ್ತಾರಲ್ರಿ ಆ ಬೆಡಗ ಅಂತ ಮಗದ ಆ ಬೆಡಗಲ್ಲ ಇದಕ್ಕ ಜಾತಿ ಒಳಗ ಇದ್ರೊಳಗ ಬೆಡಗ ಅದಾವ ಹೊನ್ನ ಬನ್ಯನವರು ಹೊನ್ನ ಗೌಡನವರು ಕೋಟ್ಯನವರು ಅಂತೇಳಿ ಹಿಂಗ ಬೆಡಗಳದಾವ ಇವ್ ಬೆಡಗ ಹೆಂಗ್ರಿ ನಾವು ಹಾಕು ಬೆಡಗ ಮಾಡಿದವಪ್ಪ ನಮ್ಗೇನು ಗೊತ್ತು ಔಷಧಿ ಇಂತದಲ್ಲ ಹಂಗ ಬೆಡಗ ಇಬ್ಬರದು ಚೌಕಾಸಿ ಮಾಡಿ ನೋಡ್ಲಿಕ್ಕಾಗಿ ಬೆಡಗ ಒಂದೇ ಆಯ್ತು ಅಲ್ಲಿ ಬೀಗತನ ಅಂತಕ್ಕಂತ ನಡೀಲಿಲ್ಲ ಅಣತಮಕ್ಕಿ ಹತ್ತು ಏನು ಮಾಡಿದ್ರು ಮುಂದ ಅಲ್ಲಿ ಏನು ಮಾಡಿದ್ರು ಮುಂದ ಅಂತ ಕೇಳಿದ್ರೆ ಅಲ್ಲಿ ಬೀಗತನ ಅಲ್ಲಿಗೆ ಬಿಟ್ಟರು ಮುಂದೆ ಮತ್ತಂತ ಅಲ್ಲಿ ಹೆಣ ನೋಡಿದ ಒಳಕ್ ಅಲ್ಲಿ ಬೆಡಗ ಬದಲಾದ ಒಳಕ್ ಇಬ್ಬರದು ಲಗ್ನ ಆಯ್ತು ಹಂಗ ಇವತ್ತಿನ ದಿವಸ ಮಾಲೆನರಾಯ ಮತ್ತು ಅಮೋಘಿದ್ದ ಅಣತಾಮ್ರತ ಏನಪ್ಪ ಅಂತಂದ್ರೆ ನಿನ್ನ ಬಲಿ ಕುಬಿನೇ ಇತ್ತು ನಿನ್ನ ಬಲಿ ಅಂತ ತಿಂಡಿನೇ ಇತ್ತಪ್ಪ ಅಂತಂದ್ರೆ ಅಮೋಘಿದ್ದ ಮುತ್ತಂಗ ಮಾಲೆನ ಬೆಡಗ ಓದ ಮಾಡಿ ತೋರಿಸು ಅಂದಿದ ತಪ್ಪ ಹೇಳ್ತಾಳೆ ನಿನಗೆ ಶರಣ ಆಗುತ್ತಾನ ಹೊಡಿತಾನು ಗಾಣ ಹಾಕಲ್ಲ ಗಾಣ ಹಾಕಿದ್ರೆ ಮೇಣದ ಮೂಗರ ಹರಿದಿರ್ಬೇಕು ಇಲ್ಲ ಮೇಣರೆ ಬಂದಿರ್ಬೇಕ ಬೆಡಗಾರನಿ ಬರ್ತಾನ ಸಮುದ್ರ ದಂಡಿಗೆ ಕುಂದ್ರೆ ಇವತ್ತ ಹೌದು ಸೋಮಣ್ಣ ಅಗಾಲಿ ಸಂಧಿಗೆ ಹತ್ತಿ ಬಿಟ್ಟಾದ ನಿಮ್ಗೆ ಹಾಗ ಆ ಹತ್ತಿಗೆ ಆಟ ಬೆದರ ನಿಂತೀರಿ ಹೌದು ನಿನ್ನಲ್ಲಿ ಕುಬಿ ಎತ್ತಪ್ಪ ಅಂತಂದ್ರೆ ಇಬ್ಬರು ಬೆಡಗ ಒಂದು ಮಾಡಿ ತೋರಿಸು ಹೌದಪ್ಪ ಇವತ್ತ ನಿಮ್ಮ ಮಕ್ಕಳೇ ಬಂದಾವ ನಾನಲ್ಲ ಅತ್ತಾರಾಗ ಶಿವಮಾಸ್ತಾರ ಗೆದ್ದಂಗ ಶಿವನಿಗೆ ಕೆಲ್ಸ ಮಾಸ್ತಾರ ಬಿದ್ದಾಗ ಅದ್ರಾಗ ಏನಲ್ಲ ಕೊಟ್ಟು ಮಂದಿನ ಹೇಳ್ತಾರ ನಾನು ಮಾಮಾಗ ಮಾಮ ಅಲ್ಲಕ್ಕೆ ಅಭಿಮಾನ ಕಾಡ್ತದ ಎಟ್ಟಾಗ ನಾಸ್ತಿರಿ ನಾವು ಅನ್ನೋದು ನೀವು ಅನ್ನೋದು ಇಲ್ಲ ಸ್ವಾದ್ರ ಮಾವ ಸಾಕಿದ ನಾ ಏನಲ್ಲ ತನ್ನಕ್ ಬರ್ಲಿಕ್ಕಂದ್ರ ಅದಕ್ ಮುಂದ ನಾ ಏನ್ ಹತ್ತಿರ ಹತ್ತಿರು ಹೌದೌದು ಯಾಕೋದಿರೋಣ ಮಾಮ ಮಾಮ ಮಾತಾಡು ಹುಡುಗರು ಆಡ್ತಾವ ಶಾಲ್ಯಾಗ ಬಹಳ ಚಂದ ನೋಡ್ಬೇಕಾವ್ ಹಂಗ ಯಾವಾಗಿದ್ರು ದಾರಿ ಇಲ್ಲಾರ್ದೆ ಇವ್ರು ಹರ್ನಾಳ ಮೇಳ್ಳವ್ರು ಮಾತಾಡೋರು ಅಲ್ಲ ಮಾತಾಡೋದಕ್ಕೂ ಹೋಗಲ್ಲ ದಾರಿ ಅದ ದಾರಿ ಇಟ್ಕೊಂಡ ಮಾತಾಡ್ತೀವಿ ಮಾತಾಡ್ಬೇಕಾದ್ರ ಬಾಳ ಎಚ್ಚರದಿಂದ ಮಾತಾಡ್ರಿ ಮಾಸ್ತಾರ ಅವ್ರ ಅವರು ಮಾತಾಡ್ತಾರ ನಾಗೂರ ಲಕ್ಷ್ಮಣ್ಣ ನಾಡಾಗ ಹೆಸರಾದ ಕವಿಯ ಮಾಡಿ ಕಡೆ ಬಿಚ್ಚಿ ಹಾಲು ಮುತ್ತದ ತೊಡಕ ತೊಡಕ ನಾಗೂರ ಲಕ್ಷ್ಮಣ್ಣ ನಾಡಾಗ ಹೆಸರಾದ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲು ಮುತ್ತದ ತೊಡಕ ಸಣ್ಣ ತೊಟ್ಟವರಿಗೆ ಸಾರಿ ಹೇಳುತ್ತಾನ ನೋಡ ಬ್ಯಾಡ್ರ ಎಡಕ ತೂತ ಬೆತ್ತಂಗ ತುಂಬಿದ ಕೊಡಕ ಕೊಡಕು ಮಗನ ತುಂಬಿಟ್ಟಿದ್ ರಬ್ಬಲ್ ಕೊಡದಾಗ ನೀರ್ ಇರ್ತಾವ ತುಂಬಿಟ್ರ ಕಂಚನ್ ಕೊಡದಾಗ ನೀರ್ ಇರ್ತಾವ ಅಂದ್ರೆ ತೂತ್ ರಬ್ಬಲ್ ಕೊಡಕ್ ಬೀಳ್ತದ್ರಿ ಕಂಚನ್ ಬಹಳ ದೌಡ್ ಬೀಳಲ್ಲ ಅದಕ್ಕೆ ದೌಡ್ ಬೀಳಲ್ಲ ಅಂದಿ ಡಬ್ಬಣ ಹೊಡಿಯಲ್ಲ ಕಾಯಿಸಿ ಬೀಳ್ತಾರಲ್ರಿ ಡಬ್ಬುನ್ಕ ಹಂಗ ಈಗ ಅದಕ್ಕೆ ಹೇಳ್ಯಾರ ಏನತ್ತ ಆ ಎತ್ತಿನ ಜೋಡಿ ಕತ್ತಿಗೆ ಕುಡಿಸಿದ್ರಲ್ಲ ಅತ್ತಿ ಬೀಳೋದ ಕಡೆ ತನಕ ಹಾಲು ಮತದೊಳಗ ಅತ್ತರಗ ಶಿವಮಾಸ್ತರ ಹಾರಸ ಬ್ಯಾಡ ಹೆಡಕ ತಪ್ಪ ಮಾಡಿದವನ ತರಿವೆ ಕೇಳೋದಕ್ಕ ಶಿವನಿಗೆ ಒಳಗ ಶಿವನ ಮಾಸ್ತರ ಅತ್ತ ಯಾರ ಮಾಡ್ಯಾನ ಇದಕ್ಕ ಬಿಡಬೇಡ ಮುದಕ್ಕಾದ್ರ ಬುದ್ಧಿ ಬರೋದಲ್ಲ ಓದಕ್ಕ ಅಂತ ಹೇಳ ಕರೆಕ್ಟ್ ಅದು ಮಾತು
ನಿಮಗೆಲ್ಲಾನು ಗುರುತದ ಹಾಗಮತ ವಿಷಯ ಗುರುತಿದ್ರು ಕೂಡ ಬೇಕತ್ತೆ ಕೆಣಕಿ ನೋಡ್ತೀರಿ ಹುಡುಗಿ ಹಾಗಾದ ಎಕಡೆಕಡೆ ಹೋಗಿ ಬರ್ತದ ನೋಡ್ಬೇಕತ್ತಾರ ಅವರು ಇದು ಕಚ್ಚಿ ಹಾಕಿ ದಿನ ಪ್ಯಾಂಟ್ ಹಾಕ್ತಿದ್ ಕುರಿಯಾಗ ನಂದ ಬರೋ ಹೆಬ್ಬಟ್ಟಿನ ಕಂಪನಿ ನಾ ನಂದರ ಸಾಲಿ ಕಲ್ತ ಯಾವತ್ತು ಕುರಿ ಕಾಯಿ ಮನುಷ್ಯ ಅದಕ್ಕೆ ಹೇಳ್ಯಾರ ಏನಪ್ಪ ಆ ಕುರಿ ಕಾಯುವುದ ನನ್ನ ಕಾಯಕ ಪದಮ ಗೊಂಡನೆ ನಮಗ ಮೂಲ ನಾಯಕ ನಾಯಕ ಕುರಿ ಕಾಯುವುದ ನಮ್ಮ ಕಾಯಕ ಪದಮ ಗೊಂಡನೆ ನಮಗ ಮೂಲ ನಾಯಕ ಗುರುವಾರ ಯವನ ಸಿದ್ದ ಹಾವೇರಿ ಜಿಲ್ಲಾ ಸಿಕ್ಕಮ ತಾಲೂಕು ಬಂಕಾಪುರ ಭೂಮಿ ಒಳಗ ಬಂದು ಒಂದಾರ ಪದಮ ಗೊಂಡಿಗೆ ಬಂದ ಆಗ್ಯದ ಸಾಯಕ ಶಬಾಷ್ ಸಿಗ್ಗಾಂವ ತಾಲೂಕು ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕು ಬಂಕಾಪುರ ಭೂಮಿ ಒಳಗ ಬಂದ ರೇವಣ ಸಿದ್ಧಿಯನ್ನು ಮಾಡದ ಯಾರಿಗಾದರೆ ಇಪ್ಪ ಸಾಯಕ ಉಂಡಾಡ ಪದಮ ಗೊಂಡಗ ಬಂದ ಕುರಿ ಹಾದ ಹಿಂಡುದ ಕಲಸದ ಗಿಣ್ಣ ಕಾಶಿ ಉಣದ ಕಲಸದ ಕುರಿ ಕತ್ತರಿಸದ ಕಲಸದ ಹೌದು ತನ್ನ ತ್ರಿಶೂಲದ ಒಂದ ತುದಿಯನ್ನ ತೆಗೆದ ಕತ್ತರಿಯನ್ನ ತಯಾರು ಮಾಡಿಕೊಟ್ಟ ಕುರಿ ಕತ್ತರಿಸಿ ಹಿಂಗ ಕುರಿ ಉಣ್ಣೆಯನ್ನ ಕತ್ತರಿಸಿ ಹಿಂಗ ಕಂಬಳಿ ನೇಯುತ್ತೇಳಿ ಗುರು ರೇವಣಿಸುತ್ತ ಬಂದು ವಿದ್ಯಾ ಕಲಿಸಿ ಹೋಗ್ಯಾನ ಅದೇ ಗುರು ರೇವಣಿಸುತ್ತ ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರೆ ಕುಲರಕ್ಷಿ ಮಗಳಾಗಿರ್ತಕ್ಕಂತಕ್ಕಿನ ಅಲ್ಲಿ ಸುಮಲಾದೇವಿಯನ್ನ ತಂದಕ್ಕಿಸಿದ್ರ ಲಗ್ನ ಮಾಡ್ಯಾನ ಹತ್ತಿ ಉಣ್ಣೆ ಹತ್ತಿ ಸಿಗಲಾರ ಉಣ್ಣೆ ಕಂಕಣ ಹಚ್ಚಿ ಕುರಿ ಹಿಕ್ಕಿ ಕಾಳೆ ಅಕ್ಕಿ ಕಾಳೆ ಮಾಡಿ ಹೋಗೋದಕ್ಕಿಸಿದ್ರ ಲಗ್ನ ಮಾಡ್ಯಾನ ಶಬಾಷ್ ಹಾಲವತ್ತದ ಸ್ಟೋರಿ ಹಸನ ಮನಸ್ಸಿನಿಂದ ಬಿಚ್ಚಿ ಹೇಳುತ್ತ ಶಿವನಿಗೆ ಶಿವನ ಶಿವನಿಗೆ ಕೆಂಚುವ ತಯಾರು ಮಾಡಿ ಬಿಟ್ಟ ಸ್ವಚ್ಛ ಸ್ವಭಾವದಿಂದ ಬಿಚ್ಚಿ ಹೇಳಿದ್ರ ತುಂಬಿದ ಹೊಳಿಯಾಗ ನಾವು ಬಿಟ್ಟ ಅಂಬಿಗೆ ಹೊಡೆದಂಗ ಹುಟ್ಟ ಹುಟ್ಟ ಇವತ್ತು ಹೆಚ್ಚು ಕಮ್ಮಿ ಮಾಡಿದ್ರೆ ಅತ್ತರಾಗ ಶಿವ ಮಾಸ್ತರ್ ಹಿಡಿತೀನಿ ಸುಟ್ಟ ಯಾರು ಕೂರ್ಲಪ್ಪ ಅಲ್ಲ ಕಮ್ಮಿ ಮಾಡಿ ಸರ್ ಅದೇನ್ ಶ್ರಾವಣದಾಗ ನೀವೇನು ಸಿಗಂಗಿಲ್ಲ ಕೈಗೆ ಸರಿ ಮಾಸ್ತರ್ ಅವ್ರ ವಿಷಯ ಹಿಂಗಾದ ನೀವ್ ಏನಾರ ಮುಂದ ನಮ್ಮ ಅಣ್ಣತಾವ ಅನಿಸ್ಕೋಬೇಕು ನಮ್ ತಂಗಿ ಅನಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಇಬ್ಬರಿ ಬಡಗ ಒಂದ್ ಮಾಡು ಅಂದಿದ್ ತಪ್ಪಾಗ್ಯದ ಕೇಳಕ್ಕಿಸಿದ್ರ ಶಿವಮಾಸ್ತರ ನಿನಗ ಅಳೆ ಅಂದಿದ್ ತಪ್ಪಾಗ್ಯದ ಆಕೆ ಭಾಗ್ಯಶ್ರೀಗಿದ್ರು ಶಶಿ ಅಂದಿದ್ ತಪ್ಪಾಗ್ಯದ ಕೇಳಿ ಹೇಳ್ತೀನಿ ಸರ್ ಇಬ್ಬರಿ ಬಡಗ ಒಂದ್ ಮಾಡ್ಲಿಕ್ಕಂದ್ರೆ ನೀ ನನಗ ಸ್ವಾದರ ಶಶಿನೇ ನೀ ನನಗ ಸ್ವಾದರ ಅಳ್ಯಾನೆ ನೀವ್ ತಪ್ಪಾಗ್ಯದ ಕೇಳಬೇಕು ಅಣ್ಣತಮ್ಮರ ತೇಳೋಗಿರಿ ಒಂದ್ ಆಗೇಬೇಕು ನಿಮ್ ಸಂದಿಗೆ ಬಹಳಷ್ಟು ಮಾತಾವಲ್ಲ ಎತ್ತಾ ಪ್ರಕಾರ ಕ್ಯಾಲಿಯನ್ನ ಹಾಡಿ ನಮ್ಮ ಸರಜೋಡಿ ಕಲಾವಂತ ಚಾನ್ಸ್ ಕೊಟ್ಟು ಬಿಡೋಣ ಮುಂದ ಆರತಿ ಮಾಡ್ತಿರ್ ಮಾಡೋಲ್ರಕ್ಕ ಇಲ್ಲಿಕ್ಕಂದ್ರೆ ಇದನ್ನ ಹೊರಗೆ ಹಚ್ಚಿ ದಂಡಿಗೆ ಹಚ್ಚೆ ಹೋಗ್ಬೇಕಪ್ಪ ಅಂತಂದ್ರ ಹಾಗಲಕ್ಕೆ ಚಂಜಿತ್ತ ನಡೆದ್ರು ನಡೆಯಲ್ಲ ಕಾರ್ಯಕ್ರಮ ನಾ ಊರಿಗೆ ಹೋಗ್ತೀನಿ ನೀವು ಚಾಲೂ ಮಾಡ್ರಿ